Welcome back to Campusite. The Netravadi Falguni Racetrack, constructed in front of the Guthumani, plays the host to the annual Jodikare Kambala event. The house is built on the models of Aya. The design is adopted to withstand the extremities of Dakshina Kannada climate, marked by the cycles of hot summers and torrential rainfall. Only traditional artisans who are well versed in this type of work are capable of building the Guthu house. The construction materials used primarily comprise of the hardwood, laterite and clay. The woodwork comprising ceiling, doors, windows, and intricately carved pillars are a tribute to the skill of the carpenters. ಈ ಮನೆಯನ್ನು ನಿರ್ಮಾಣ ಮಾಡುವುದರಲ್ಲಿ ಹೆಚ್ಚಾಗಿ ಹೆಬ್ಬೆಲಸು ವೈಲ್ಡ್ ಜಾಕ್ ಎನ್ನುವಂಥ ಮರವನ್ನು ಭಾಳಷ್ಟು ಹೆಚ್ಚಾಗಿ ಉಪಯೋಗ ಮಾಡಿದ್ದಾರೆ. ಇದನ್ನು ಕುಂದಾಪುರ ತಾಲೂಕಿನ ಗೋಪಾಲಾಚಾರಿ ಎನ್ನುವಂತಹ ಒಬ್ಬ ಕಾಷ್ಠಶಿಲ್ಪಿಯವರ ನೇತೃತ್ವದಲ್ಲಿ ಮಾಡಲಾಗಿದೆ. ಭಾಳಷ್ಟು ಸಂಕೀರ್ಣವಾದ ಕೆತ್ತನೆಗಳನ್ನು ಈ ಮರಗಳಲ್ಲಿ ಮಾಡುವುದನ್ನು ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ದರು. ಈ ಕಾಲದಲ್ಲಿ ಕೂಡ ಅದನ್ನು ಮಾಡಲಿಕ್ಕೆ ಸಾಧ್ಯ ಎನ್ನುವುದನ್ನು ಈ ಒಂದು ತಿಲಿಕುಳ ನಿಸರ್ಗಧಾಮದಲ್ಲಿರುವಂತಹ ಗುತ್ತು ಮನೆಯನ್ನು ನೋಡಿದರೆ ತಮಗೆ ಅರ್ಥ ಆಗ್ತದೆ. ಈ ಎರಡು ಜಿಲ್ಲೆಗಳನ್ನು ನಾವು ಅವಲೋಕಿಸಿದಾಗ ಕೆಲವೇ ಕೆಲವು ಗುತ್ತು ಮನೆಗಳನ್ನು ಇವತ್ತು ಉತ್ತಮ ರೀತಿಯಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಮತ್ತು ಹೆಚ್ಚಿನ ಮನೆಗಳು ಬಹಳ ಒಳ್ಳೆಯ ಸ್ಥಿತಿಯಲ್ಲಿಲ್ಲ, ನಿರ್ವಹಣೆಯ ಸಮಸ್ಯೆ ಅವರನ್ನು ಕಾಡ್ತಾ ಇದೆ. ಯಾಕಂದರೆ ನಿರ್ವಹಣೆಗೆ ವರ್ಷಕ್ಕೆ ಲಕ್ಷಗಟ್ಟಲೆ ಹಣ ಬೇಕಾಗ್ತದೆ. ಇದೇ ರೀತಿ ಮುಂದುವರಿದರೆ ಮುಂದಿನ ಜನಾಂಗಕ್ಕೆ ಗುತ್ತು ಮನೆ ಎನ್ನುವಂತಹ ಪರಿಕಲ್ಪನೆಯನ್ನು ನಾವು ಪರಿಚಯಿಸಲಿಕ್ಕೆ ಭಾಳಷ್ಟು ಕಷ್ಟ ಆಗ್ತದೆ. ಆದ್ದರಿಂದ ಎಲ್ಲ ಹೆಚ್ಚಿನ ಮನೆಗಳನ್ನು ಸಂದರ್ಶಿಸಿ ಅವುಗಳನ್ನು ಒಳ್ಳೆಯ ಅಂಶಗಳನ್ನು ಕ್ರೋಢೀಕರಿಸಿ, ಎರಡು ಜಿಲ್ಲೆಗಳಲ್ಲಿ ಇಷ್ಟು ದೊಡ್ಡ ಮನೆ ಇರಲಿಕ್ಕಿಲ್ಲ ಅಂತಹ ಒಂದು ಭವ್ಯ ಭವನವನ್ನು ಇವತ್ತು ಪಿಲಿಕುಳ ನಿಸರ್ಗಧಾಮದ
ವಠಾರದಲ್ಲಿ ನಿರ್ಮಾಣ ಮಾಡಲಾಗಿದೆ. ಇದನ್ನು ಇನ್ನು ಒಂದೆರಡು ತಿಂಗಳಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯವರನ್ನು ಕರೆದು ಉಳಿದ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಮ್ಮ ಪರಿಸರದ ಬೇರೆ ಬೇರೆ ಶಾಸಕರು ಜನಪ್ರತಿನಿಧಿಗಳನ್ನು ಸೇರಿಸಿಕೊಂಡು ಉದ್ಘಾಟನೆ ಮಾಡುವಂತಹ ಕಾರ್ಯಕ್ರಮ ಇದೆ. ಗುತ್ತು ಮನೆಗೆ ಸೇರಿಕೊಂಡಂತಹ ಹಟ್ಟಿಯ ನಿರ್ಮಾಣ ಈಗ ಮುಕ್ತಾಯದ ಹಂತದಲ್ಲಿದೆ. ಅದು ಮುಗಿದ ನಂತರ ನಾವು ಅದನ್ನು ಉದ್ಘಾಟನೆಯ ಕಾರ್ಯಕ್ರಮವನ್ನು ಕೈಗೊಳ್ಳಲಿಕ್ಕಿದ್ದೇವೆ. Besides collecting and exhibiting the traditional wooden furniture, the authority has a plan of exhibiting the traditional household equipments which are out of use now. Located barely 15 kilometers from Mangalore city, Guttumane stands as a perfect gateway for those who seek the glory and serenity of culture and heritage. That's all for today. See you next week. Till then, bye-bye.